ತೆಂಗಿನಕಾಯಿಯ ಸಿಪ್ಪೆ ನೋಡಿ, ಈ ರೀತಿ ತೆಂಗಿನಕಾಯಿ ಸಿಪ್ಪೆಯನ್ನು ನಾವು ಸುಲಭವಾಗಿ ಪುಡಿ ಮಾಡಿ ಅದನ್ನು ಗೊಬ್ಬರವಾಗಿ ಬಳಸ್ಕೋಬೋದು. ಕೆಲವರೆಲ್ಲ ಕಾಯಿ ಕೊಟ್ಟು ಈ ಸಿಪ್ಪೆಯನ್ನು ಬಿಟ್ಟೋಗಿರ್ತಾರೆ, ಕಾಯಿ ಎಬ್ಕೊಂಡು ಸಿಪ್ಪೆ ಬಿಟ್ಟೋಗಿರ್ತಾರೆ. ಆ ಸಿಪ್ಪೆಯನ್ನು ನಾವು ಈ ರೀತಿ ಸುಲಭವಾಗಿ ಪುಡಿ ಮಾಡಿ ತೆಂಗಿನ ಗಿಡ ಸುತ್ತ, ಅಡಿಕೆ ಗಿಡ ಸುತ್ತ ಹಾಕಿದಾಗ ನಮಗೆ ಉತ್ತಮ ಪೊಟ್ಯಾಶ್ ಸಿಗುತ್ತೆ. ಬೆಂಗಳೂರಿನಲ್ಲಿ ಎಳ್ನೀರು ಕುಡಿದವರು ಎಳ್ನೀರು ಆ ಕಾಯಿ ಬುಳ್ಳೆನ ಬಿಸಾಕ್ತಾರೆ, ಮತ್ತು ಎಳನೀರು ಮಾರೋರು ಒಂದು ಲೋಡಿಗೆ 2,000 ರೂಪಾಯಿ ಕೊಟ್ಟು ಅದನ್ನ ಹೇರ್ಕೊಂಡು ಹೋಗ್ಲಿಕ್ಕೆ ಕೊಡ್ತಾರೆ. ಅಂದರೆ ಹೇರ್ಕೊಂಡು ಹೋಗೋರಿಗೆ 2,000 ಕೊಡ್ತಾರೆ. ಒಂದು ಟ್ರ್ಯಾಕ್ಟರ್ ಲೋಡು ಎಳನೀರು ಕಾಯಿ ಹೇರ್ಕೊಂಡು ಹೋದರೆ ಆ ಎಳನೀರು ಮಾರೋರಿಗೆ 2,000 ಕೊಡ್ತಾರೆ. ಸೊ ಯಾರಾದರೂ ಅದನ್ನ ಎಳನೀರು ಅವರೇ 2,000 ಕೊಡೋದು ತೊಗೊಂಡೋಗಿ ಈ ರೀತಿ ಪುಡಿ ಮಾಡಿ ಅದನ್ನು ಚೀಲಕ್ಕೆ ಬ್ಯಾಗಿಗೆ ತುಂಬಿ ಮಾರೋ ಉದ್ಯಮನೂ ಮಾಡ್ಕೋಬೋದು, ಅಥವಾ ತಮ್ಮ ತಮ್ಮ ತೋಟಗಳಿಗೂ ಬಳಸ್ಕೋಬೋದು. ತಮ್ಮ ತೋಟದಲ್ಲಿರೋ ಕಾಯಿಗಳನ್ನು ಕೂಡ ಕಾಯಿ ಬುಳ್ಳೆ, ಎಡೆಮೊಟ್ಟೆ, ಅಡಿಕೆ ಮೊಟ್ಟೆ, ತೆಂಗಿನಕಾಯಿ ಎಲ್ಲ ಪುಡಿ ಮಾಡಿ ನಾವು ಆ ಪುಡಿಯನ್ನು ಒಂದು 2 ಅಡಿ 2.5 ಅಡಿ ಅಗಲ ನಮ್ಮ ಗಿಡ ಸುತ್ತ ಹಾಕ್ಬೋದು. ಆಗ ನಮಗೆ ಹೆಚ್ಚಿನ ಪೊಟ್ಯಾಶ್ ಸಿಗುತ್ತೆ, ಮತ್ತು ಭೂಮಿಯಲ್ಲಿ ತೇವಾಂಶ ಹಿಡಿದಿಟ್ಕೊಳ್ಳುತ್ತೆ. ಈಗ ಮಳೆ ಕಡಿಮೆ ಅಂತಾರೆ, ಈ ವರ್ಷ ಮುಂದಿನ ವರ್ಷವೂ ಮಳೆ ಕಡಿಮೆ, ನಾವು ಒಂದು 2 1/2 ಅಡಿ ಅಗಲ ಮರ ಸುತ್ತ ಈ ರೀತಿ ಹುಡಿಯನ್ನು ಒಂದು 1/2 ಅಡಿ ದಪ್ಪ ಹಾಕಿ ಅದರ ಮೇಲೆ ವೇಸ್ಟ್ ಡಿಕಂಪೋಸರನ್ನು ಬಳಸಿ ಆ ನೀರನ್ನು ಅದರ ಮೇಲೆಲ್ಲ ಚಿಮ್ಕಿಸ್ಬಿಟ್ರೆ 1.5-2 ತಿಂಗಳಲ್ಲಿ ನಮಗೆ ಉತ್ಕೃಷ್ಟವಾದ ಗೊಬ್ಬರ ಸಿಗುತ್ತೆ. ನಮ್ಮ ಭೂಮಿಯಲ್ಲಿ ಎರೆಹುಳು ಹೆಚ್ಚಾಗುತ್ತೆ ನೋಡಿ, ದೇಶೀಯ ಎರೆಹುಳು 15 ಅಡಿ ಆಳದ ಮಟ್ಟ ಹೋಗುತ್ತೆ ನೆಲದಲ್ಲಿ. 8 ಅಡಿ ಆಳದ ಮಟ್ಟ ಹೋದಾಗ ನೀರು ಕೂಡ ಭೂಮಿಯಲ್ಲಿ ಅಷ್ಟು ಆಳಕ್ಕೆ ಇಂಗುತ್ತೆ, ನಮ್ಮ ಅಂತರ್ಜಲ ಹೆಚ್ಚಾಗುತ್ತೆ. ಅಂದರೆ ಒಂದು ಎರೆಹುಳುವಿನಿಂದ ನಮ್ಮ ಅಂತರ್ಜಲ ಕೂಡ ಹೆಚ್ಚಾಗುತ್ತೆ. ನಾವು ಉಳುಮೆ ಮಾಡೋದು ಬಿಟ್ಟರು ನಮ್ಮ ತೋಟದಲ್ಲಿ ಎರೆಹುಳುಗಳು ಹೆಚ್ಚಾಗ್ತವೆ. ಪದೇ ಪದೇ ಉಳುಮೆ ಮಾಡಿದಾಗ ಬೇರು ಹರಿತವೆ, ಎರೆಹುಳುಗಳು ಸತ್ತೋಗ್ತವೆ, ಭೂಮಿ ಒಣಗ್ತದೆ. ನಾವು 0 ಕಲ್ಟಿವೇಷನ್ ಮಾಡ್ಬೋದು ತೋಟಗಾರಿಕಾ ಬೆಳೆಗಳಲ್ಲಿ. ಈ ರೀತಿ ಎಲ್ಲನೂ ಪುಡಿ ಮಾಡಿ ಮರ ಸುತ್ತನೂ ಹಾಕ್ಬೋದು, ಅದು ಕೂಡ ಉತ್ಕೃಷ್ಟ ಗೊಬ್ಬರ ಆಗ್ತದೆ. ಕೆಲವು ಕಡೆ ಸುಲಭವಾಗಿ ಸಿಗ್ತದೆ, ಅದನ್ನೆಲ್ಲ ಬಳಸ್ಕೊಳ್ಬೋದು. ಕಳೆನಾಶಕ ಪರ್ಯಾಯವಾಗಿ ನಾವು ಹಲವಾರು ಮಾದರಿ ಯಂತ್ರಗಳನ್ನು ಬಳಸಿ ಕಳೆ ಕತ್ತರಿಸ್ಬೋದು. ಕಳೆನಾಶಕ ಬಳಸಿದಂತೆಲ್ಲ ನಮ್ಮಲ್ಲಿ ಎರೆಹುಳುಗಳು ಸತ್ತೋಗ್ತವೆ, ಸೂಕ್ಷ್ಮಣಜೀವಿ ಸತ್ತೋಗ್ತವೆ. ಆ ನೆಲದಲ್ಲಿ ಓಡಾಡಿದರೆ ಮನುಷ್ಯರಿಗೂ ಕ್ಯಾನ್ಸರ್ ಕಾಯಿಲೆ ಬರ್ತದೆ. ದಯವಿಟ್ಟು ಕಳೆನಾಶಕ ಕ್ರಿಮಿನಾಶಕ ಬಳಕೆ ಕಡಿಮೆ ಮಾಡಿ ಕೃಷಿ ಮಾಡಿ. ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕಾಣುವ ನಂಬರ್ಗಳನ್ನು ಸಂಪರ್ಕಿಸಿ. ಧನ್ಯವಾದಗಳು.